ಕೋವಿಡ್ ಬೆಂಗಳೂರು ಸಂಬಂಧಪಟ್ಟಂತೆ ಇವತ್ತು ಪ್ರಮುಖವಾದಂಥ ಒಂದು ಸಭೆಯನ್ನು ಮಾಡಿದಿರಿ. ಬೆಂಗಳೂರಲ್ಲಿರುವಂಥ ಮೆಡಿಕಲ್ ಕಾಲೇಜುಗಳ ಮುಖ್ಯಸ್ಥರನ್ನು ಇವತ್ತು ಸಭೆಯನ್ನು ಕರೆದಿದ್ರಿ. ಪ್ರೈವೇಟ್ ನಾನು ಬಸವರಾಜ ಬೊಮ್ಮಾಯಿಯವರು ಡಾಕ್ಟರ್ ಸುಧಾಕರ್ ಅವರು ಈ ಸಭೆಯನ್ನು ತೆಗೆದುಕೊಂಡಿದ್ರಿ. ಸುಮಾರು ಎರಡೂವರೆ ಗಂಟೆಗಳ ಕಾಲ ಅವ್ರ ಜೊತೆ ಚರ್ಚೆ ಮಾಡಿದ್ದೀರಿ. ಪ್ರಮುಖವಾಗಿ ಇವತ್ತು ಜನ ಫೇಸ್ ಮಾಡ್ತಾ ಇರುವಂಥ ಸಮಸ್ಯೆ ಬೆಡ್ಗಳ ಕೊರತೆಯಿಂದ ಈಗಾಗಲೇ ಅದನ್ನು ಇದುವರೆಗೂ ಕೊಡದೆ ದಿನನಿತ್ಯ ಸಮಸ್ಯೆಗಳಿಗೆ ಅವರು ಕಾರಣಕರ್ತರಾಗ್ತಾಯಿದ್ರು. ಆ ದೃಷ್ಟಿಯಿಂದ ಇವತ್ತು ಖಡಕ್ಕಾಗಿ ಸ್ಪಷ್ಟವಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀರಿ ಮತ್ತು ಕೊಡಲೇಬೇಕು ಅಂತಲೇ ಹೇಳಿದಿರಿ. ಮ್ಯಾಕ್ಸಿಮಮ್ ಅವರಿಗೆ ಎರಡು ದಿನದ ಅವಕಾಶ ಮಾತ್ರ ಇವತ್ತು ಅವರಿಗೆ ಕೊಡ್ತೀವಿ. ಓನ್ಲಿ ಟೂ ಡೇಸ್ ಒಳಗಡೆ ಅವರು ನಮಗೆ ಜನರಲ್ ಬೆಡ್ಡನ್ನು 342 ಜನರಲ್ ಬೆಡ್ಡನ್ನು ಕೊಡಬೇಕು. ಅದೇ ರೀತಿ HDU ಬೆಡ್ಡನ್ನು 552 ಕೊಡಬೇಕು. ICU 103 ICU ಕೊಡಬೇಕು. ICU ವೆಂಟಿಲೇಟರ್ 38 ಕೊಡಬೇಕು. ಒಟ್ಟು 1135 ಬೆಡ್ಗಳನ್ನು ಇನ್ನು 2 ದಿನದೊಳಗಡೆ ಕೊಡಲೇಬೇಕು ಅಂತೇಳಿ ನಾವು 3 ಜನನು ಇವತ್ತು ಅವರಿಗೆ ಸ್ಪಷ್ಟವಾಗಿ ಖಡಕ್ಕಾಗಿ ಹೇಳಿದಿರಿ. ಇದುವರೆಗೂ ಅವರು ಕೊಟ್ಟಿರುವಂಥದ್ದು 6034 ಮಾತ್ರ. ಇದುವರೆಗೂ 6034 ಮಾತ್ರ ಕೊಟ್ಟಿದ್ದಾರೆ. ಇನ್ನು 1135 ಕೊಡಬೇಕು ಅಂತ ಹೇಳಿದಿರಿ. ಅದನ್ನು ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ಕೊಡ್ತೀರಿ ಅಂತಲೂ ಹೇಳಿದ್ದಾರೆ. ಅದೇ ರೀತಿ ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಬೆಡ್ಗಳನ್ನು ಮಾನ್ಯ ನಮ್ಮ ಸುಧಾಕರ್ ಅವರು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಮಾತಾಡಿ ಅವರಿಗೆ ಆಕ್ಸಿಜನ್ ಬೆಡ್ ಮಾಡುವಂಥದ್ದಕ್ಕೆ ಏನು ಖರ್ಚು ಬರುತ್ತೆ ಅದರಲ್ಲಿ 70% ಸರ್ಕಾರದ ವತಿಯಿಂದ ನಾವು ಕೊಡ್ತೀರಿ. ಕೂಡಲೇ ಅದನ್ನು ಒಂದು 6 ವಾರ ಒಳಗಡೆ ಅದಕ್ಕೆ ಅಪ್ಗ್ರೇಡ್ ಮಾಡಿದ್ರೆ 2200 ಎಕ್ಸ್ಟ್ರಾ ಬೆಡ್ಗಳನ್ನು ಮಾಡೋವಂಥದ್ದಕ್ಕೆ ಅವಕಾಶ ಆಗ್ತಾಯಿದೆ. ಇದು ಕೂಡ ಅವ್ರಿಗೆ ಅವಕಾಶಗಳನ್ನು ನಾವು ಕೊಟ್ಟಿದ್ದೀರಿ. ಅದನ್ನು ವೆಲ್ಕಮ್ ಮಾಡಿದ್ದಾರೆ, ಅವರು ವೆಲ್ಕಮ್ ಮಾಡಿದ್ದಾರೆ. ಯಾವುದೇ ರಾಜ್ಯ ಈ ಥರ ಮಾಡಿಲ್ಲ, ನಮ್ಮ ಕರ್ನಾಟಕ ಈ ಥರದ್ದು ಮಾಡಿದೆ. ವೆಲ್ಕಮ್ ಮಾಡ್ತೀರಿ, ನಾವು ಕೂಡ ನಿಮ್ಮ ಜೊತೆ ಸಹಕಾರ ಮಾಡ್ತೀರಿ ಅಂತ ಹೇಳಿದ್ದಾರೆ. ಮತ್ತು ಕೆಲವು ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಡೆತ್ ಜಾಸ್ತಿ ಆಗ್ತಾಯಿದೆ. ಔಟ್ಸ್ಕರ್ಟಲ್ಲಿರುವಂಥ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಡೆತ್ ಜಾಸ್ತಿ ಆಗ್ತಾಯಿದೆ. ಸೊ ಅಲ್ಲಿಗೆ ಇಮಿಡಿಯೇಟಾಗಿ ನೀವು ಈ ಡೆತ್ ರೇಟ್ ಆಗದಂಗೆ ನೋಡ್ಕೊಳೋ ಅಂಥದ್ದಕ್ಕೆ ಮೆಡಿಸಿನಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಏನಿದೆ ಮತ್ತು ನರ್ಸಿಂಗ್ ಸ್ಟಾಫ್ ವ್ಯವಸ್ಥೆಗಳೇನಿದೆ, ಡಾಕ್ಟರ್ಸು ಮತ್ತು ಕೆಲವು ಡಾಕ್ಟರ್ಸು ಚೇಂಬರಲ್ಲಿ ಕೂತ್ಕೊತಾರೆ, ಹೋಗಿ ಪೇಷಂಟ್ಗಳನ್ನು ನೋಡ್ತಾ ಇಲ್ಲ ಅಂತಲೂ ಕಂಪ್ಲೇಂಟ್ ಬಂದಿದೆ. ಅದ್ರ ಬಗ್ಗೆನೂ ಹೇಳಿದಿರಿ. ಇನ್ಮೇಲೆ ಪ್ರತಿದಿನ ನೀವು ನಿಮ್ಮ ಆಸ್ಪತ್ರೆಗಳಲ್ಲಿ ಯಾವ್ಯಾವ ವಾರ್ಡ್ಗೆ ಯಾರ್ಯಾರು ಡಾಕ್ಟ್ರುಗಳನ್ನು ಅಪಾಯಿಂಟ್ ಮಾಡ್ತೀರಾ, ಯಾರು ನರ್ಸಿಂಗ್ ಸ್ಟಾಫನ್ನು ಹಾಕ್ತೀರಾ, ಅದರ ಡೀಟೇಲು ಕೂಡ ಎವ್ರಿ ಡೇ ನೀವು ಮಾನಿಟರ್ ಮಾಡಬೇಕು. ಮತ್ತು ಇವಾಗಲೇ ಡಾಕ್ಟರ್ ಸುಧಾಕರ್ ಅವರು ಎಲ್ಲ ನಮ್ಮ ಮೆಡಿಕಲ್ ಕಾಲೇಜುಗಳ ಆಸ್ಪತ್ರೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಹಾಕ್ಸಿದ್ದಾರೆ. ಅದೇ ರೀತಿ ಪ್ರೈವೇಟ್ ಕಾಲೇಜುಗಳು ಕೂಡ ಎಲ್ಲ ವಾರ್ಡ್ಗಳಿಗೆ CCTV ಕ್ಯಾಮ್ರಾ ಅಳಿಸೋಡೋ ಮುಖಾಂತರ ಸೊ ಟ್ರಾನ್ಸ್ಪರೆಂಟಾಗಿ ಅಲ್ಲಿ ಬೆಡ್ಡು ಖಾಲಿ ಇದೆಯಾ, ಆಕ್ಯುಪೈಡ್ ಆಗಿದೆಯಾ, ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರಾ, ಡಾಕ್ಟ್ರು ಹೋಗಿದಾರ ಒಳಗಡೆ, ಇದೆಲ್ಲವನ್ನು ಡೀಟೇಲ್ಸ್ ಸಿಗುತ್ತೆ. ಅದನ್ನು ಮಾಡುವಂಥದ್ದಕ್ಕೂ ನಾವು ಸೂಚನೆಯನ್ನು ಕೊಟ್ಟಿದ್ದೀನಿ. ಕೆಲವು ಕಡೆ ನಮಗೆ ಅಡ್ಮಿಟ್ ಆದ ತಕ್ಷಣವೇ ಪೇಷಂಟ್ಸು ನಮಗೆ ಫೋನ್ ಮಾಡ್ತಾರೆ, ಸರ್ ಇಲ್ಲಿ ಟ್ಯಾಪೇ ಸರಿ ಇಲ್ಲ, ವಾಶ್ ಬೇಸಿನ್ ಇಲ್ಲ, ಟಾಯ್ಲೆಟ್ ಸರಿ ಇಲ್ಲ, ಈ ಥರದ್ದೆಲ್ಲ ಹೇಳಿದರೆ ಅದನ್ನು ಸ್ವಚ್ಛತೆ ಬಗ್ಗೆ ಗಮನವನ್ನು ಕೊಡಬೇಕು. ಅದು ಕೂಡ ಭಾಳ ಇಂಪಾರ್ಟೆಂಟು ರೋಗಿಯ ಮನಸ್ಸಲ್ಲಿ, ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಅದನ್ನು ಗಮನವನ್ನು ಕೊಡಬೇಕು ಅಂತೇಳಿ ಇವತ್ತು ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಾವೆಲ್ಲ ಈ ಸಭೆಯನ್ನು ನಾವು ಮಾಡಿದಿರಿ. ಸೊ ಇದಾದ ಮೇಲೆ ಕೆಲವು ಇವತ್ತು ಮುಖ್ಯವಾಗಿ ಬೆಂಗಳೂರು ಸಂಬಂಧಪಟ್ಟಂಥ ಎಲ್ಲ ಇದು ಡಿಸಿಷನ್ನ ತೊಗೊತೀರಿ. ನಾಳೆ ಪ್ರೈವೇಟ್ ಆಸ್ಪತ್ರೆಗಳ ಮುಖ್ಯಸ್ಥರುಗಳನ್ನು ನಾಳೆ ಕರಿತಾ ಇದ್ದೀರಿ, ಸೇಮ್ 12 ಗಂಟೆಗೆ ಪ್ರೈವೇಟ್ ಆಸ್ಪತ್ರೆ ಮುಖ್ಯಸ್ಥರಿಗೆ ಕರಿತೀರಿ. ಅವ್ರಿಗೂ ಕೂಡ ಕಾರಣಕ್ಕಾಗಿ ಬೆಡ್ಗಳನ್ನು ಕೊಡುವಂಥದ್ದು ನೆನ್ನೆ ಬೊಮ್ಮಾಯಿಯವ್ರಿಗೂ ಮಾಹಿತಿ ಬಂದಿದೆ. ಸತ್ತೋದವ್ರ ವ್ಯಕ್ತಿಗಳನ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ರು,
ಅಂದರೆ 15 ದಿನ 20 ದಿನ ಸತ್ತೋಗಿರ್ತಾರೆ ಅವರು, ಆದರೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ, ಮತ್ತೆ ಡಿಸ್ಚಾರ್ಜ್ ಆಗಿರ್ತಾರೆ, ಅವ್ರನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಇದರಲ್ಲಿ ಸಿಸ್ಟಮಲ್ಲಿ. ಇದು ಕೂಡ ಗಮನಕ್ಕೆ ಬಂದಿದೆ, ಈಗಾಗಲೇ ಇನ್ಫಾರ್ಮೇಷನ್ಸ್ ಬಂದಿದೆ, ಅದಕ್ಕೂ ಕೂಡ ನಾಳೆ ಅವರ ಜೊತೆ ನಾವು ಮಾತಾಡ್ತೀರಿ. ಇದಾದಮೇಲೆ ಮಧ್ಯಾಹ್ನ ನಾವು ಕೆಲವು 1 ಅಥವಾ 2 ಡಿವಿಷನ್ಸ್ ಏನಿದೆ ಬೆಂಗಳೂರಲ್ಲಿ, ಡಿವಿಷನ್ಸ್ ಏನಿದೆ ಅಲ್ಲಿನ ಕಂಟ್ರೋಲ್ ರೂಮ್ಸ್ ಏನಿದೆ, ವಾರ್ ರೂಮ್ಸ್ ಏನಿದೆ, ಅಲ್ಲಿಗೂ ಕೂಡ ಭೇಟಿ ಮಾಡ್ತೀರಿ. ಒಟ್ಟಾರೆ ಇದರಿಂದ ನಮ್ಮ ಕೋವಿಡ್ ರೋಗಿಗಳೇನಿದ್ದಾರೆ ಅಲಿಯುವಂಥ ಪರಿಸ್ಥಿತಿಯನ್ನು ಅಟ್ಲೀಸ್ಟ್ ಒಂದು 25-30% ಆದರೂ ನಾವು ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಛಲದಿಂದ ನಾವೆಲ್ಲ ನಾವು 3 ಜನ ಇವತ್ತು ಈ ಸಭೆಯನ್ನು ಮಾಡಿದ್ದೀರಿ. ಇದಾದಮೇಲೆ ನಾವು ಮತ್ತೆ ಗ್ರೌಂಡ್ ಲೆವೆಲ್ಗೆ ಹೋಗ್ತೀರಿ, ಅಲ್ಲೂ ಕೂಡ ಏನು ಬದಲಾವಣೆಗಳನ್ನು ತರ್ಬೋದು ಅದನ್ನು ತರ್ತೀರಿ. ಇನ್ನು ಮುಂದೆ ಎಲ್ಲರಿಗೂ ಹೇಳಿದಿರಿ, ಯಾವುದೇ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಸ್ವಂತವಾಗಿ ಅವರ ನೇಮಕವನ್ನು ನಿಮ್ಮ ಕೋಟಾ ಇದ್ದರೆ ಮಾತ್ರ ಮಾಡ್ಕೋಬೇಕು, ಸರ್ಕಾರದ ಕೋಟಾ ಮಾಡಿದ್ದೀನಿ ಅಂತ ಭಾಳ ಜನ ಹೇಳಿದ್ದಾರೆ. ಸುಮಾರು ಒಂದು 400-500 ಬೆಡ್ಡು ಅವರೇ ನಮ್ಮ ಸರ್ಕಾರದ್ದು ಅವರೇ ಅಲಾಟ್ಮೆಂಟ್ ಮಾಡ್ತಾಯಿದ್ದಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ. ಅದನ್ನು ಮಾಡಬಾರ್ದು ಇನ್ಮೇಲೆ.